पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। कलबुर्गी महानगरदल्लि 8 ವರ್ಷಗಳಿಂದ ಒನ್ಸ್ ಟೆಸ್ಟ್ ಟ್ಯೂಬ್ ಬೇಬಿ ಮತ್ತು ಲ್ಯಾಪ್ರೋಸ್ಕೋಪಿ ಸೆಂಟರ್ ಇದರ ಮುಖಾಂತರವಾಗಿ ನಮ್ಮ ಈ ಭಾಗದ ಅತ್ಯಂತ ಜನಪ್ರಿಯ ಡಾಕ್ಟರ್ ಆಗಿ ಮತ್ತು ಜನಸೇವೆಯೇ ತಮ್ಮ ಸೇವೆ ಶಿವನ ಸೇವೆ ಎಂದು ಭಾವಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರುವಂತಹ ಮೂರು ಜನ ಸಹೋದರಿಯರು ಡಾಕ್ಟರ್ ಭಾಗ್ಯಶ್ರೀ ಎಸ್ ಪಾಟೀಲ್ ರವರು ಶ್ರೀ ಮೀತಾ ಅಂಗಡಿ ಅವರು ಹಾಗೂ ಮಾಧುರಿ ಬನಾಲೆ ಅವರು ಇವರು ಮೂವರು ಸಹೋದರಿಯರು ಕೂಡಿಕೊಂಡು ಅತ್ಯಂತ ಸದ್ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಈ ಭಾಗದಲ್ಲಿ 8 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಮಾಡಿ ಈಗಾಗಲೇ ಅನೇಕ ಜನರಿಗೆ ಪುತ್ರ ಸಂತಾನದ ಭಾಗ್ಯವನ್ನು ಕರುಣಿಸಿದ್ದಾರೆ। ದವಾ ಮತ್ತು ದುವಾ ದೇವರ ಆಶೀರ್ವಾದ ಮತ್ತು ದುವಾ ಮತ್ತು ದವಾ ಎರಡೂ ಬೇಕು। ಆ ದಿಶೆಯಲ್ಲಿ ದೇವರ ಮೇಲೆ ಶ್ರದ್ಧೆ ಭಕ್ತಿಯನ್ನಿಟ್ಟು ಅತ್ಯಂತ ಸಕ್ರಿಯವಾಗಿ ಈ ಭಾಗದಲ್ಲಿ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ ಮತ್ತು ಹೆಸರುವಾಸಿಯಾಗಿ ಜನಮಾನಸದಲ್ಲಿ ಆದರ್ಶ ವೈದ್ಯರು ಎನ್ನುವಂತಹ ಒಂದು ಹೆಸರನ್ನು ಗಳಿಸಬೇಕಾದರೆ ಬಹಳ ಕಷ್ಟ ಸಾಧ್ಯ। ಆದರೆ ಈ ಸಹೋದರಿಯರು ಅತ್ಯಂತ ಭಕ್ತಿಯಿಂದ ಜನಮಾನಸದಲ್ಲಿ ಎಲ್ಲರ ಜನರ ಹೃದಯದಲ್ಲಿದ್ದು ಈ ಭಾಗದಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇದ್ದಾರೆ। 8 ವರ್ಷಗಳಿಂದ ರೆಂಟ್ ಬಿಲ್ಡಿಂಗ್ದಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದರು। ಈಗ ಹೊಸದಾಗಿ ಸ್ವತಃ ಅವರು ಮೂರು ಜನ ಕೂಡಿಕೊಂಡು ಸುಂದರವಾದಂತಹ ಸುಸಜ್ಜಿತ ಕಟ್ಟಡವನ್ನು ಮಾಡಿ ಇಂದು ಮಾತೋಶ್ರೀ ದಾಕ್ಷಾಯಣಿ ತಾಯಿಯವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ವೈದ್ಯಕೀಯ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ರ ಒಂದು ಸಮ್ಮುಖದಲ್ಲಿ ನಮ್ಮ ಕಡೆಯಿಂದ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ। ಈ ಆಸ್ಪತ್ರೆ ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಈ ಭಾಗದಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ಬೆಳೆಯಲಿ ಎನ್ನುವಂಥ ಆಶಯ ನಮ್ಮದಾಗಿದೆ। ಅಷ್ಟೇ ಅಲ್ಲ, ಇವತ್ತು ಬಹಳ ಜನ ಪಟ್ಟಣಕ್ಕೆ ಹೋಗಿ ಬೆಂಗಳೂರು ಹೈದರಾಬಾದ್ ಬೇರೆ ಬೇರೆ ಕಡೆಗೆ ಹೋಗಿ ಪುತ್ರ ಸಂತಾನದ ಭಾಗ್ಯಕ್ಕೋಸ್ಕರವಾಗಿ ಕಾಯ್ತಾ ಇದ್ದರು। ಅಲ್ಲಿ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡಿತಾ ಇದ್ದರು ಬಹಳ ಜನ। ಆದರೆ ನಮ್ಮ ಭಾಗದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈಗಾಗಲೇ ಸಹೋದರಿ ಭಾಗ್ಯಶ್ರೀ ತಾಯಿಯವರಿಗೆ ನಾನು ಕೇಳಿದೆ, ಎಲ್ಲ ಒಂದು ಕಾರ್ಯ ಯಶಸ್ವಿಯಾಗಬೇಕಾದ್ರೆ ಒಂದು ಪುತ್ರ ಸಂತಾನ ಪ್ರಾಪ್ತಿಯಾಗಬೇಕಾದ್ರೆ ನೀವು ಎಷ್ಟು ಖರ್ಚು ಬರ್ತಾ ಇದೆ ಅಂತ ಕೇಳಿದಾಗ ಕೇವಲ 2.5 ಲಕ್ಷದಲ್ಲಿ, ಈಗ ಬೆಂಗಳೂರು ಹೈದರಾಬಾದ್ ಬೇರೆ ಬೇರೆ ಕಡೆ ಹೋಗಬೇಕಾದ್ರೆ 5 ಲಕ್ಷ 6 ಲಕ್ಷ ಬೇಕು। ಮಾತ್ರ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನತೆಗೆ ಸಹಾಯ ಆಗಲಿ, ಅವರ ಹಣ ಗಳಿಕೆಗಾಗಿ ಆಸ್ಪತ್ರೆ ಪ್ರಾರಂಭ ಮಾಡಿಲ್ಲ, ಜನರ ಉದ್ಧಾರ ಆಗಲಿ, ಜನರಿಗೆ ಸಹಕಾರ ಆಗಲಿ, ಜನರಿಗೆ ಸದುಪಯೋಗವಾಗಲಿ ಅನ್ನೋಂಥ ಸದ್ಭಾವನೆ ಇಟ್ಕೊಂಡು ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ। ಕೇವಲ 1.5 ಲಕ್ಷ, ಕೆಲವು ಜನರಿಗೆ 1 ಲಕ್ಷದಲ್ಲಿ ಟ್ರೀಟ್ಮೆಂಟ್ ಮಾಡಿವೆ ಅನ್ನುವಂಥ ಮತ್ತನ್ನು ಕೂಡ ಅವ್ರು ಹೇಳಿದರು। ಆದರೆ ಅಪುತ್ರಶ ಗತಿರ್ನಾಸ್ತಿ, ಸಂಸ್ಕೃತದಲ್ಲಿ ಒಂದು ಮಾತು ಬರ್ತಾ ಇದೆ, ಅಪುತ್ರಶ ಗತಿರ್ನಾಸ್ತಿ, ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ। ಇದರ ಅರ್ಥ ಏನಂದ್ರೆ ಬಹಳ ಜನರಿಗೆಲ್ಲ ಐಶ್ವರ್ಯ ಇರ್ತಾ ಇದೆ, ಆದರೆ ಏನೋ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ, ಬಹಳ ಜನರಿಗೆ ಆರೋಗ್ಯ ಸಮಸ್ಯೆಯಿಂದಲೇ ಸಂತಾನ ಪ್ರಾಪ್ತಿ ಆಗೋದಿಲ್ಲ, ಅದಕ್ಕೆ ಒಳ್ಳೆ ಚಿಕಿತ್ಸೆಯನ್ನು ನೀಡಿ ದೇವರ ಮೇಲೆ ಭಾರವನ್ನು ಹಾಕಿ ಅವರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ। ಸಾವಿರಾರು ಜನರಿಗೆ ಈ ಆಸ್ಪತ್ರೆಯಿಂದ ಸದುಪಯೋಗ ಆಗಲಿ, ಕೆಲವೇ ವರ್ಷಗಳಲ್ಲಿ ಈ ಆಸ್ಪತ್ರೆ ಕಲ್ಯಾಣ ಕರ್ನಾಟಕದ ನಂಬರ್ 1 ಆಸ್ಪತ್ರೆಯಾಗಿ ಬೆಳೆಯಲಿ ಎನ್ನುವಂಥ ಮಾತನ್ನು ಕೂಡ ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ। ಹಾರ್ಕೋಳು ಶಿವಯೋಗಿಗಳ ಚನ್ನಬಸವ ಶಿವಯೋಗಿಗಳವರ ಆಶೀರ್ವಾದ, ಕಲಬುರಗಿಯ ಮಹಾದಾಸೋಹಿ ಶರಣಬಸವೇಶ್ವರರ ಸಂಪೂರ್ಣ ಆಶೀರ್ವಾದ ಈ ಆಸ್ಪತ್ರೆಯ ಮೇಲೆ, ಮತ್ತು ನಮ್ಮ ಸಹೋದರಿಯರಾಗಿರ್ತಕ್ಕಂಥ ಭಾಗ್ಯಶ್ರೀ ತಾಯಿಯವರು, ಮೀತಾ ಅಂಗಡಿಯವರು ಮತ್ತು ಮಾಧುರಿ ಬನಾಳೆಯವರು, ಮಧುರಾ ಬನಾಳೆಯವರಿಗೆಲ್ಲರಿಗೂ ಕೂಡ ಸಹಕಾರ ಮತ್ತು ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಸಹೋದರಿಯವರು ಏನು ಒಳ್ಳೆಯ ಕಾರ್ಯ, ಯಾಕಂದ್ರೆ ಸಜ್ಜನ್ ಕೋ ಸಜ್ಜನ್ ಮಿಲೇತು ಚಂದನ್ ಮೇ ಕರ್ಪೂರ್ ಅಂತ,
ಒಳ್ಳೆಯವರು ಒಳ್ಳೆಯವರು ಸಹವಾಸ ಮಾಡಿ ಒಳ್ಳೆಯ ಕಾರ್ಯ ಮಾಡಿದ್ರೆ ಯಶಸ್ವಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳುವ ಹಾಗೆ ನಮ್ಮ ಮಾಧುರಿ ತಾಯಿಯವರು ಮತ್ತು ಎಲ್ಲ ನಮ್ಮ ಸಹೋದರ ಕೂಡಿಕೊಂಡು ಇದಕ್ಕೆ ವ್ಯವಸ್ಥಿತವಾಗಿ ಅವರ ಬಂಧುಗಳು ಮತ್ತೆಲ್ಲ ಅವರ ಸಹೋದ್ಯೋಗಿಗಳು ಎಲ್ಲರ ಸಹಕಾರ ಇದೆ. ಇಲ್ಲಿ ಇಂಜಿನಿಯರ್ಸ್ ಒಂದು ಕಟ್ಟಡ ಆಗಬೇಕಾದ್ರೂ ಒಳ್ಳೆಯ ಇಂಜಿನಿಯರ್ ಬೇಕು, ಮತ್ತು ಆಸ್ಪತ್ರೆ ನಡೆಸ್ಕೊಂಡು ಹೋಗಬೇಕಾದ್ರೆ ಅಡ್ಮಿನಿಸ್ಟ್ರೇಟರ್ ಬೇಕು. ಎಲ್ಲ ಜನರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಜನತೆ ಎಲ್ಲ ಭಕ್ತಾದಿಗಳು ಈ ಭಾಗಕ್ಕೆ ಇವರಿಗೆ ಆಸ್ಪತ್ರೆಗೆ ಸಹಕಾರ ಕೊಡಲಿ, ಯಶಸ್ವಿ ಆಸ್ಪತ್ರೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತು ನಾನು ಹೇಳಿದೆ. ಅಪುತ್ರಶ್ಯ ಗತಿರ್ನಾಸ್ತಿ, ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ. ಇದರ ಅರ್ಥ ನಿಜವಾದ ಅರ್ಥ ಏನಂದ್ರೆ ಕೇವಲ ಮಕ್ಕಳಾಗದ ಈಗ ಇವ್ರದ್ದೊಂದು ಚಿಕಿತ್ಸೆ ಪಡೆದ್ರೂ ಕೂಡ ಕೆಲವರಿಗೆ ಮಕ್ಕಳಾಗೋದಿಲ್ಲ. ಏನೋ ಅನಿವಾರ್ಯ, ದೇವರ ಆಶೀರ್ವಾದ ಇರ್ತಾ ಇದೆ, ಚಿಕಿತ್ಸೆ ಇರ್ತಾ ಇದೆ, ಏನಾದರೂ ಕೂಡ ಕೆಲವರಿಗೆ ಮಕ್ಕಳಾಗೋದಿಲ್ಲ, ಮತ್ತು ಅವ್ರಿಗೆ ಮುಕ್ತಿ ಇಲ್ಲ ಏನ್ರಿ ಅಂತ ಕೇಳ್ಬೋದು. ಅಪುತ್ರಶ್ಯ ಗತಿರ್ನಾಸ್ತಿ, ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ. ಇದರ ಅರ್ಥ ಯಾರ್ದು ಯಾವ ವ್ಯಕ್ತಿಯ ಮಕ್ಕಳಂಥ ಮನಸ್ಸು ಯಾರಲ್ಲಿ ಇರುವುದಿಲ್ಲ ಅವರಿಗೆ ಮುಕ್ತಿ ಇಲ್ಲ. ಇದರ ಅರ್ಥ ಹೀಗಿದೆ, ಯಾರ ಮನಸ್ಸು ಮಕ್ಕಳಂತೆ ಇರ್ತಾ ಇದೆಯಲ್ಲ, ಮಕ್ಕಳಂತೆ ಮನಸ್ಸು ಇರದೇ ಇದ್ದರೆ ಅವರಿಗೆ ಮುಕ್ತಿ ಇಲ್ಲ. ಮಕ್ಕಳ ಮನಸ್ಸು ಹೆಂಗಿರ್ತದೆ, ಅಲ್ಲಿ ಜಾತಿ ಭೇದ ಇಲ್ಲ, ಶ್ರೀಮಂತಿಕೆ ಇಲ್ಲ, ಬಡವ ಬಲ್ಲಿ ಇದಲ್ಲ, ನಾನು ಏನೋ ಅಹಂಕಾರ ಇಲ್ಲ, ಎಲ್ಲ ಅಹಂಕಾರವನ್ನು ತ್ಯಜಿಸಿ ಸದಾಕಾಲ ದೇವರ ಧ್ಯಾನದಲ್ಲಿದ್ದರೆ ಅವರಿಗೂ ಕೂಡ ಮುಕ್ತಿ ಇದೆ ಅನ್ನುವಂಥ ಮತ್ತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿರಸಂಗಿ ಲಿಂಗರಾಜರೇ ಮಕ್ಕಳು ಇರಲಿಲ್ಲ. ಇವತ್ತು ಕೆ ಎಲ್ ಇ ಸೊಸೈಟಿ ಆಗಬೇಕಾದ್ರೂ ಶಿರಸಂಗಿ ಲಿಂಗರಾಜರೇ ಕಾರಣ. ಆ ದಿಶೆಯಲ್ಲಿ ಆ ಅರ್ಥದಲ್ಲಿ ಆ ಮಾತನ್ನು ಹೇಳಿನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸಂತಾನ ಭಾಗ್ಯ ಪ್ರಾಪ್ತವಾಗ್ತಕ್ಕಂಥ ಎಲ್ಲ ಕಾರ್ಯವನ್ನು ನಮ್ಮ ಸಹೋದರಿಯರು ಮಾಡಲಿ, ಅವ್ರಿಗೆ ಸದಾಕಾಲ ಹಾರ್ಕೊಂಡು ಶುಭಯೋಗಿಯ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಆಸ್ಪತ್ರೆಗೆ ವಿಶೇಷವಾಗಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರವರ ಒಂದು ಸಹಕಾರ, ಅವರ ಒಂದು ಸಹಯೋಗ ಸಹಕಾರ ಸದಾಕಾಲ ಇರ್ತಾ ಇದೆ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ನಮ್ಮ ವಂಶ ಹಾಸ್ಪಿಟಲ್ IVF ಸೆಂಟರ್ ಮತ್ತು ಲೆಪ್ರೋಸ್ಕೋಪಿ ಸೆಂಟರ್ ಇವತ್ತು ಇಲ್ಲಿ ಭಾಗದಾಗ ಓಪನಿಂಗ್ ಮಾಡಿದ್ದಾರೆ. ಈ ಭಾಗದ ಜನರಿಗೆ ಎಲ್ಲರಿಗೂ ಅನುಕೂಲ ಆಗಲಿ, ಈ ಮಂದಿಗೆ ಸ್ವಲ್ಪ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಒಳ್ಳೆ ಒಳ್ಳೆಯ ಅವಕಾಶ ಮೆಡಿಕಲ್ ಅವಕಾಶಗಳು ತಂದು ಕೊಟ್ಟಿದೆ. ದೊಡ್ಡ ದೊಡ್ಡ ಸಿಟಿಗೆ ಹೋಗೋ ಬದಲು ಕಮ್ ರೇಟ್ನಲ್ಲಿ ಅವ್ರಿಗೆಲ್ಲ ಅವಕಾಶಗಳು ಸಿಗಲಿ, ಮಕ್ಕಳಾಗಲಾರ್ದವ್ರಿಗೆ ಮಕ್ಕಳಾಗಲಿ ಅಂಥೇಳಿ ವಂಶ ಹಾಸ್ಪಿಟಲ್ ತೆಗೆದರೆ ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಅವರು ತಂಗಿ ಅಕ್ಕೋರು ಮತ್ತು ಡಾಕ್ಟರ್ ಮಿಥಾಲಿ ಅಂಗಡಿಯವರು, ಡಾಕ್ಟರ್ ಮಧುರ ಬನಾಳೆ ಅವರು ತಂಗಿಯವರು, ಮೂರು ಮಂದಿ ಕೂಡಿ ತ್ರೀಶಕ್ತಿಯಾಗಿ ಇವತ್ತು ವಂಶ ಹಾಸ್ಪಿಟಲ್ ತೆಗೆದಿದ್ದಾರೆ. ತ್ರೀಶಕ್ತಿ ಕೂಡಿ, ತ್ರೀಶಕ್ತಿ ಅಂದರೆ ತ್ರಿದೇವಿ ಇದ್ದಂಗೆ ಇದ್ದಾರೆ ಅವರು. ಅವರಿಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ, ಮತ್ತು ಇಲ್ಲಿ ಭಾಗದ ಜನರು ಅದನ್ನು ಲಾಭ ಪಡೆದು ಯಶಸ್ಸು ಮಾಡ್ಕೊಂಡು ಎಷ್ಟೇ ಮಕ್ಕಳಿಲ್ಲ ಅಂದ್ರೆ ಮಕ್ಕಳು ಇರಲಿವ ಮನೆ ತುಂಬ ಅಂತಾರೆ. ಮಕ್ಕಳಿದ್ರೆ ಮಾತೆ ಬೇರೆ ಇರ್ತದೆ, ಎಲ್ಲರಿಗೆ ನೀನು ಆಸ್ತಿ ಎಷ್ಟಂತ ಕೇಳಂಗಿಲ್ಲ, ನಿಮ್ಮ ಮಕ್ಕಳು ಎಷ್ಟಂತ ಕೇಳ್ತಾರೆ. ಅದಕ್ಕೆ ಮಕ್ಕಳ ಭಾಗ್ಯ ಪಡೆಯಲು ಈ ವಂಶ ಹಾಸ್ಪಿಟಲ್ ಬಂದರೆ ಅವರಿಗೆ ಯಶಸ್ಸು ಸಿಗ್ತದೆ ಅಂಥೇಳಿ, ಈ ತ್ರಿದೇವಿ ಶಕ್ತಿಯಿಂದ ಅವರಿಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಮತ್ತು ಇದು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂಥೇಳಿ. ನಾನು ಇವತ್ತು ನಾವು ವಂಶ ಬಂಜತನ ನಿವಾರಣೆ ಸೆಂಟರ್ ಅಂತೂ ರೀಲೊಕೇಟ್ ಮಾಡಿದ್ದೀವಿ ನಮ್ಮ ಹೊಸ ಬಿಲ್ಡಿಂಗಿಗೆ. ಅಲ್ಲಿ ಮೊದಲು ಕೆಲಸ ಮಾಡ್ತಾಯಿದ್ವಿ, ಅಲ್ಲಿ ಅದು ನಮ್ಮದು ಹಳೆ ವರ್ಕಿಂಗ್ ಸ್ಪೇಸ್ ಇತ್ತು. ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದಿಸ್. ಇದು ಕಲ್ಯಾಣ ಕರ್ನಾಟಕದಲ್ಲಿ ಅಫೋರ್ಡಬಲ್ ಕಾಸ್ಟಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಆ್ಯಂಡ್ ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ. ಎಲ್ಲ ಹೊಸ ಹೊಸ ಟ್ರೀಟ್ಮೆಂಟ್ ಕಲ್ಯಾಣ ಕರ್ನಾಟಕ ರೀಜನ್ ಇಲ್ಲಿನ ಜನರಿಗೆ ತರಬೇಕಂತ ಅಂತಿದ್ದೀವಿ. ಎಲ್ಲರೂ ನಮಗೆ ಆಶೀರ್ವಾದ ಮಾಡಲಿ, ಈ ಹಾಸ್ಪಿಟಲ್ ಒಳ್ಳೆಯದಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಇಕ್ವಿಪ್ಮೆಂಟಲ್ಲಿಯೇ ಅಲ್ಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಅಂದರೆ IUI ಇರುತ್ತೆ ರೀ, ಲ್ಯಾಪ್ರೋಸ್ಕೋಪೀಸ್ ಆಗ್ತವೆ, ಇನ್ಫರ್ಟಿಲ್ ರಿಲೇಟೆಡ್ ಎಲ್ಲ ಪ್ರೊಸೀಜರ್ಸ್ ಆಗ್ತವೆ, IVF ICSI ಎಲ್ಲ ಪ್ರೊಸೀಜರ್ಸ್ ಮಾಡ್ತೀವಿ, ಟೀಸಾ ಪೀಸಾ ಮೇಲ್ ಇನ್ಫರ್ಟಿಲಿಟಿದು ಟ್ರೀಟ್ಮೆಂಟ್ ಇಲ್ಲಿ ಆಗುತ್ತೆ. ಇದು ಸೇಂಟ್ ಮೇರಿಸ್ ಚರ್ಚ್ ಆಪೋಸಿಟ್ ಬನಾಳೆ ಹಾಸ್ಪಿಟಲ್ ಹತ್ತಿರದಲ್ಲಿದೆ ರೀ, ಘನತೆ ಸರ್ ಹಾಸ್ಪಿಟಲ್ ಹಿಂದ್ಗಡೆ. ಯಾರಿಗಾದರೂ ಪ್ರೆಗ್ನೆಂಟ್ ಆಗೋ ಆಗಕ್ಕೆ ತೊಂದರೆ ಆಗ್ತಾಯಿತ್ತು ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾಯಿತ್ತು ಅಥವಾ ಫಸ್ಟ್ ಬೇಬಿ ಆಗಿತ್ತು ಸೆಕೆಂಡ್ ಬೇಬಿ ಆಗೋದ್ರಲ್ಲಿ ಸಮಸ್ಯೆ ಆಗ್ತಾಯಿತ್ತು ಅಂಥವರೆಲ್ಲ ಪ್ಲೀಸ್ ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ರಿ. ಐ ಆಮ್ ಶೋರ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಸೆಂಟರ್ ಇವತ್ತು ನಾವು 8 ವರ್ಷದ ಕೆಳಗೇ ಆಲ್ರೆಡಿ ಓಪನ್ ಮಾಡಿದ್ದೀವಿ. ಏಷ್ಯನ್ ಬಿಸ್ನೆಸ್ ಸೆಂಟ್ರಲ್ಲಿ ನಾವು ಇಷ್ಟು ದಿವಸ ಕೆಲಸ ಮಾಡ್ತಾಯಿದ್ವಿ, ಇವತ್ತು ನಮ್ಮ ಸ್ವಂತ ಪ್ಲೇಸಿಗೆ ನಾವು ರೀಲೊಕೇಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಸೆಂಟ್ ಮೇರಿ ಆಪೋಸಿಟ್ ಬರುತ್ತೆ, ಬನಾಳೆ ಹಾಸ್ಪಿಟಲ್ ಹತ್ತಿರ ಘನಾತೆ ಹಾಸ್ಪಿಟಲ್ ಹಿಂದ್ಗಡೆ ಬರುತ್ತೆ ಇಲ್ಲಿ. ಇದು ಸ್ಪೆಷಲಿ ಯಾರಿಗೆ ಮಕ್ಕಳಾಗೋದಿಲ್ಲ, ಬಂಜೆತನ ತೊಂದರೆ ಇರ್ತದೆ ಅಂಥವ್ರ ಸಲುವಾಗಿ ಮಾಡಿದಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದರಲ್ಲಿ ಏನಿರುತ್ತೆ ಅಂತಂದರೆ ಮಕ್ಕಳಾಗದೆ ಇರೋರ ಸಲುವಾಗಿ ನಾವು ಅವರು ಯಾಕೆ ಆಗ್ತಾ ಇಲ್ಲ ಅಂತ ಹಿಡ್ಕೊಂಡು ಯಾವ ಯಾವ ಥರದ ಟ್ರೀಟ್ಮೆಂಟ್ ಇರುತ್ತೆ, ಏನೇನು ಮಾಡಬೇಕು, ಪ್ರತಿಯೊಂದು
ಪ್ರತಿಯೊಂದು ವ್ಯವಸ್ಥೆ ಈ ಹಾಸ್ಪಿಟಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದನ್ನೇ ಇವಾಗೇ ಎಲ್ಲರೂ ಕೇಳ್ತಾ ಇದ್ರು, ನಾವು ಹೇಳಿದ್ವಿ. ಈ ನಮಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಮೆಟ್ರೋಸಲ್ಲಿ ಹೋಗಿಬಿಟ್ರೆ 4-5 ಲಕ್ಷದೊಳಗೆ ಮಿನಿಮಮ್ ಒಂದು ಸೈಕಲಿಗೆ ಬರುತ್ತೆ. ಆದರೆ ನಾವು ನಮ್ಮ ಗುಲ್ಬರ್ಗದಲ್ಲಿ 1.5-2 ಲಕ್ಷದಲ್ಲೇ ಒಂದು ಸೈಕಲ್ ಮಾಡಿಕೊಡ್ತಾ ಇದ್ದೀವಿ. ಅವರಷ್ಟೇ ಕ್ವಾಲಿಟಿ ಟ್ರೀಟ್ಮೆಂಟ್ ಕೂಡ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಆದರೆ ಅದು ಟ್ರೀಟ್ಮೆಂಟ್ ಖರ್ಚು ಅಷ್ಟೇ ಆಯಿತು, ಅದ್ರ ಜೊತೆ ಜೊತೆಗೆ ಜನರಿಗೆ ಅಷ್ಟು ದೂರ ಹೋಗಲಿಕ್ಕೆ, ಅಲ್ಲಿ ಇರಲಿಕ್ಕೆ, ಅಲ್ಲಿ ಮಾತಾಡೋದಕ್ಕೂ ಕಷ್ಟ ಆಗ್ತದೆ, ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಜಾಸ್ತಿ ಮಾಡ್ಕೊಂಡು ದೂರ ಹೋಗ್ಬೇಕು ಅವರು. ಅದೆಲ್ಲನೂ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಸಲುವಾಗಿ ನಾವು ಈ ಊರಲ್ಲೇ ಈ ಫೆಸಿಲಿಟಿ ನಾವು ಕೊಡಲಿಕ್ಕೆ ಮುಂದೆ ಬಂದು ಮಾಡ್ತಾ ಇದ್ದೀವಿ. ನಾನು ಡಾಕ್ಟರ್ ಮಧುರಾ ಬನಾಳೆ ಅಂತ. ಇಂದಿನ ನಾವು ಇಲ್ಲಿ ವಂಶ್ ಫರ್ಟಿಲಿಟಿ ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಸೆಂಟರ್ ಅಂತ ಇದು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದೇ 7-8 ವರ್ಷದಿಂದಲೇ ನಾವು ಇಲ್ಲಿ ನಾವು 3 ಡಾಕ್ಟರ್ಸ್ಗಳು ಸೇರಿ IVF ಸೆಂಟ್ರಲ್ಲಿ, ಏಷ್ಯನ್ ಬಿಸ್ನೆಸ್ ಸೆಂಟ್ರಲ್ಲಿ ಮಾಡ್ತಾ ಇದ್ವಿ. ಇವತ್ತು ನಾವಿಲ್ಲಿ ನಮ್ಮ ಹೊಸ ಜಾಗಕ್ಕೆ ಮೂವ್ ಆಗಿದ್ದೀವಿ. ನಾವು ಆದಷ್ಟು ನಮ್ದೇನಂದರೆ ಈ ನಮ್ಮ ಕಡೆ ಜನತೆಗೆ ಯಾರಿಗೆ ಅಲ್ಲಿ ಹೋಗೋ ಕಷ್ಟ ಆಗುತ್ತೋ ಇಲ್ಲೇ ಕಡಿಮೆ ದುಡ್ಡಲ್ಲಿ ಅವ್ರಿಗೆ ಸಹಾಯ ಮಾಡೋಣ ಅನ್ನೋದು ಉದ್ದೇಶ ಇದೆ. ಎಲ್ಲ ಥರದೂ ಟೆಸ್ಟ್ ಟು ಬೇಬಿ ಫೆಸಿಲಿಟೀಸ್ ಇದೆ. ಲ್ಯಾಪ್ರೋಸ್ಕೋಪಿ ಕೂಡ ಮಾಡ್ತೀವಿ. ಗರ್ಭಚೀಲಲ್ಲಿ ಗಡ್ಡಿ ಆಗಲಿ, ಅವ್ರೇನು ಟ್ಯೂಬ್ಸ್ ಇರುತ್ತೆ ಅದು ಕ್ಲೋಸ್ ಇತ್ತಂದ್ರೆ ಅದಕ್ಕೂ ನಾವು ಅದರ ಆಪರೇಷನ್ ಕೂಡ ಮಾಡ್ತೀವಿ. ಸೊ ಈ ನಮ್ಮ ಜನತೆಗೆ ಸಹಾಯ ಆಗಲಿ ಅನ್ನೋದನ್ನು ಆ ಉದ್ದೇಶದಿಂದ ಇದು ವಂಶ್ ಫರ್ಟಿಲಿಟಿ ಹಾಸ್ಪಿಟ್ಲನ್ನು ಇವತ್ತನೇ ಉದ್ಘಾಟನೆ ಮಾಡಿದ್ದೀವಿ. ಥ್ಯಾಂಕ್ ಯು.